ಈಗಿನ ಕಾಲದಲ್ಲಿ ಪಕ್ಕದ ಬೀದಿಲಿರೋ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆಯಲಿಕ್ಕೆ ಹಿಂಜರಿತಾರೆ. ಆದರೆ ಈ ವೃದ್ಧ ದಂಪತಿಗಳು ಮಾತ್ರ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆಯಲಿಕ್ಕೆಂದು 2000 ಅಧಿಕ ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದಾರೆ. ಆಶ್ಚರ್ಯ ಆದರೂ ಇದು ಸತ್ಯ. ಯಾರು ಈ ದಂಪತಿ ಅಂತೀರಾ? ಈ ಸ್ಟೋರಿ ನೋಡಿ. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕಾಗಿ ವೃದ್ಧ ದಂಪತಿಗಳಿಬ್ಬರು ಸರಿಸುಮಾರು 2000ಕ್ಕೂ ಅಧಿಕ ಕಿಲೋಮೀಟರ್ ಪಾದಯಾತ್ರೆ ನಡೆಸಿದ್ದಾರೆ. ಹೌದು, ತಿರುಪತಿ ತಿಮ್ಮಪ್ಪನಿಗೆ ಹೊತ್ತ ಹರಿಕೆ ಈಡೇರಿದ್ದಕ್ಕಾಗಿ ಗುಜರಾತ್ ಮೂಲದ ದಂಪತಿಗಳಿಬ್ಬರು ಗುಜರಾತ್ನಿಂದ ಆಂಧ್ರಪ್ರದೇಶದ ತಿರುಪತಿಗೆ ಪಾದಯಾತ್ರೆ ಬಂದಿದ್ದಾರೆ. ಸರಿಸುಮಾರು 75 ವರ್ಷಕ್ಕೂ ಅಧಿಕ ವಯಸ್ಸಿನ ಈ ದಂಪತಿಗಳನ್ನು ಕಂಡು ದಾರಿಯುದ್ದಕ್ಕೂ ಜನ ಅಚ್ಚರಿ ವ್ಯಕ್ತಪಡಿಸುತ್ತಿದ್ದಾರೆ. ದೃಶ್ಯದಲ್ಲಿರುವ ಈ ದಂಪತಿಗಳು ಗುಜರಾತ್ ಮೂಲದವರು. ಗುಜರಾತಿನಿಂದ ಆಂಧ್ರಪ್ರದೇಶದ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಪಾದಯಾತ್ರೆ ಮೂಲಕ ನಡೆದು ಬಂದು ದರ್ಶನ ಪಡೆದು ಮರಳಿ ತಮ್ಮ ಊರಿಗೆ ತೆರಳುತ್ತಿದ್ದಾರೆ. ತನ್ನ ಮಡದಿಗೆ 5 ಬಾರಿ ಆಪರೇಷನ್ ಆಗಿದ್ದು ಆಕೆ ಸದ್ಯ ಆರೋಗ್ಯದಿಂದಿದ್ದಾಳೆ. ನನಗೂ ಕಣ್ಣಿನ ದೃಷ್ಟಿ ಕಡಿಮೆ ಇತ್ತು. ತಿರುಪತಿ ವೆಂಕಟೇಶ್ವರ ದೇವರಿಗೆ ಬೇಡಿಕೊಂಡ ಮೇಲೆ ಈಗ ನನಗೆ ದೃಷ್ಟಿಯು ಚೆನ್ನಾಗಿ ಕಾಣುತ್ತಿದೆ. ಇದಕ್ಕೆಲ್ಲ ಗೋವಿಂದನ ದಯೆಯೇ ಕಾರಣ. ಹಾಗಾಗಿ ನಾನು ಮತ್ತು ನನ್ನ ಮಡದಿ ಪಾದಯಾತ್ರೆ ಬಂದೆವು ಅಂತಾರೆ ಪ್ರಕಾಶ್. ಐ ಆಮ್ ಬಿಲಾಂಗ್ ಫ್ರಮ್ ಗುಜರಾತಿ ಫ್ಯಾಮಿಲಿ. ರೈಟ್ ನೌ ಯು ಕ್ಯಾನ್ ಚೇಂಜ್ ಫ್ರಮ್ ದ ತಿರುಪತಿ ಬಾಲಾಜಿ ಫಾರ್ ದ ದರ್ಶನ್. ಬಿಫೋರ್ ದ ಮೈ ಐ ಆಪರೇಷನ್ ಮೈ ಮಿಸ್ಸಸ್ ಅದ ಪ್ರೇ ಟು ಲಾರ್ಡ್ ವೆಂಕಟೇಶ್ವರ ವಿತ್ ಮೈ ಹಸ್ಬೆಂಡ್ ವಿಲ್ ಗೆಟ್ ವಿತ್ ಅನ್ ಕ್ಲಿಯರ್ ದೆನ್ ವಿ ವಿಲ್ ಬೈ ವಾಕ್ ಕಮ್ ಟು ಯುವರ್ ದರ್ಶನ್ ಮ್ಯಾಮ್. ಸೊ ವಿ ಆರ್ ಟ್ರೈ ಟು ಓವರ್ ಅವರ್ ಫಾರ್ಮ್ ರೈಟ್ ನೌ ಯು ಕ್ಯಾನ್ ಬಸ್ ಐ ಮೀನ್ ಟು ಅವರ್ ವಿಲೇಜ್ in Gujarat, 2,219 kilometers far away from Dwarka to Tirumala. Each day, our general average near about the 25. No more any motor, but we are as a devoy surrender to go there because it's the most problem before my eyes. ಇನ್ನು ಇವರು ಒಂದು ದಿನಕ್ಕೆ 25-28 ಕಿಲೋಮೀಟರ್ ನಡೆಯುತ್ತಾರಂತೆ. ಗುಜರಾತ್ ನಿಂದ ತಿರುಪತಿಗೆ ಸುಮಾರು 2000 ಕಿಲೋಮೀಟರ್ ಅಂತರವಿದೆ. ಇನ್ನು ಈ ದಂಪತಿಗಳು ತಮ್ಮ ಊರು ಬಿಟ್ಟು ತಿರುಪತಿ ತಲುಪಲು 3 ತಿಂಗಳು 17 ದಿನವಾಗಿದೆ ಅಂತೆ. ಈಗ ಮತ್ತೆ ಮರಳಿ ತಮ್ಮ ಊರಿಗೆ ಹೋಗಲು 3 ತಿಂಗಳು ಬೇಕಂತೆ. ಒಟ್ಟಾರೆ ಈ ವೃದ್ಧ ದಂಪತಿಗಳು ತಿರುಪತಿ ದರ್ಶನ ಪಡೆದು ಮರಳಿ ತಮ್ಮ ಮನೆಗೆ ತಲುಪಲು ಬರೋಬ್ಬರಿ 7 ತಿಂಗಳು ಬೇಕಂತೆ. ಇದಪ್ಪ ಭಕ್ತಿ ಅಂದ್ರೆ 50 ಕಿಲೋಮೀಟರ್ ನಡೆಯುವುದಕ್ಕೆ ಸುಸ್ತಾಯಿತು ಎನ್ನುವ ಇಂದಿನ ಯುವಕರು ಒಂದೊಮ್ಮೆ ಇವರನ್ನು ನೋಡಿ ಹುಬ್ಬೇರಿಸದೇ ಇರರು. ಅನಿಲ್ ಕುಮಾರ್, ಕರ್ನಾಟಕ ಟಿವಿ. ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ವಿನುತಾ ಹವಾಲ್ದಾರ್, ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.